ಆದರೂ ಒಂದು ಇವತ್ತು ಹಾಲು ಉತ್ಪಾದನೆಯನ್ನು ಮಾಡಬೇಕಾದರೆ ನಮ್ಮ ಸರ್ಕಾರಗಳು ನೀವು ಉಪಯೋಗ ಮಾಡತಕ್ಕಂತ ಹಸುಗಳ ಒಂದು ಆಹಾರದ ಬಗ್ಗೆ ಸರ್ಕಾರದಿಂದ ಕೆಲವು ಸಬ್ಸಿಡಿ ರೂಪದಲ್ಲಿ ನಿಮಗೆ ಇವತ್ತು ಬೆಲೆ ಏರಿಕೆಯನ್ನು ಕಡಿತಗೊಳಿಸದೇ ಇದ್ದರೆ ಇವತ್ತು ನಿಮಗೆ ಎಷ್ಟೇ ಸಹಾಯಧನವನ್ನು ಕೊಟ್ಟರೂ ಇವತ್ತು ನೀವು ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋದು ಕಷ್ಟ ಅಂತಕ್ಕಂಥದ್ದನ್ನು ನಾನು ಅರಿತುಕೊಂಡಿದ್ದೇನೆ ನಾನು ಬರಬೇಕಾದ್ರೆ ಕಾರಣ ಅದಕ್ಕೆ ನಮ್ಮ ವಿಶ್ವಣಿ ಕೇಳ್ತಾ ಇದ್ದೆ ಏನು ಯಾವ ರೀತಿಯಲ್ಲಿ ನಮ್ಮ ಹಾಲು ಉತ್ಪಾದಕರು ಸ್ವಲ್ಪ ಹೆಚ್ಚಿನ ಲಾಭ ತರಲಿಕ್ಕೆ ಸಾಧ್ಯ ನಾವು ಏನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕು ಮುಂದಿನ ಒಂದು ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೆ ಮೊದಲು ಅಣ್ಣ ನೀವು ಅಧಿಕಾರಕ್ಕೆ ಬನ್ನಿ ನೀವು ಬಂದರೆ ಆಟೋಮೆಟಿಕಲಿ ನಮ್ಮ ರೈತರು ಒಳ್ಳೇದು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ ಇವತ್ತು ಒಂದು ಕೋಶ ಇಲ್ಲೇನಾದರೂ ಸಮಸ್ಯೆ ಉಂಟು ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ ನಿಮ್ಮ ಡೈರಿಗಳಲ್ಲಿ ನನಗೆ ಚನ್ನಪಟ್ಟಣದಲ್ಲಿ ಬೆಳಗ್ಗೆ ಎದ್ದರೆ ಈ ಎ ಆರ್ ಡಿ ಆರ್ಗಳಿದ್ದಾರಲ್ಲ ಈ ಡಿಸ್ಟ್ರಿಕ್ಟ್ನ ಎ ಆರ್ ಮತ್ತು ಡಿ ಆರ್ಗಳು ತಾಲೂಕಿನಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ರಿಜಿಸ್ಟ್ರಾರು ಮತ್ತು ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಆ ಡೆಪ್ಯೂಟಿ ರಿಜಿಸ್ಟ್ರಾರ್ಗಳು ಈ ಸಿಸ್ಟಮನ್ನೇ ತೆಗೆದಾಕಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ ನಾನು ಈ ಎ ಆರ್ ಡಿ ಆರ್ನ ಕಿತ್ತಾಕಬೇಕು ಆ ಒಂದು ವ್ಯವಸ್ಥೆನೇ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ನೀವು ಸೊಸೈಟಿಗಳಲ್ಲಿ ನನ್ನ ತಾಯಂದರು ಉತ್ತಮವಾದ ರೀತಿಯಲ್ಲಿ ಹಾಲನ್ನು ಶೇಖರಣೆ ಮಾಡಿ ನೀವೇನು ಆ ಸಂಘಗಳಿಗೆ ಕೊಡ್ತಾ ಇದ್ದೀರಿ ಕೆಲವು ಸೊಸೈಟಿಗಳು 50 ಲಕ್ಷದಿಂದ 1 ಕೋಟಿವರೆಗೆ ಲಾಭದಲ್ಲಿದ್ದಾವೆ ಕೆಲವು ಸಂಘಗಳು ಆದರೆ ಆ ಸಂಘದಲ್ಲಿರ್ತಕ್ಕಂಥ ನಿಮ್ಮ ಹಣವನ್ನು ಆ ಸೆಕ್ರೆಟರಿಗಳು ಮತ್ತು ಕೆಲವರು ಜೊತೆಗೂಡಿ ಹಣ ಲೂಟಿ ಮಾಡ್ತಾರೆ ನೀವು ಮಂಡಳಿನಲ್ಲಿ ನಿಮ್ಮ ಒಂದು ಹಾಲು ಉತ್ಪಾದಕರ ಸಂಘದಲ್ಲಿ ನೀವು ಬೋರ್ಡ್ನಲ್ಲಿಟ್ಟು ಅವನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನೀವು ತೀರ್ಮಾನ ಮಾಡಿದ್ರು ಅವನು ಹೋಗ್ತಾನೆ ಅಲ್ಲಿ ಎ ಆರ್ ಹತ್ರಕ್ಕೋ ಡಿ ಆರ್ ಹತ್ರಕ್ಕೋ ಹೋಗಿ ಮತ್ತೆ ಎಲ್ಲ ರೀತಿ ರಕ್ಷಣೆ ಪಡೆದು 24 ಗಂಟೆಯಲ್ಲಿ ಮತ್ತೆ ನಿಮ್ಮ ಡೈರಿಯಲ್ಲೇ ಬಂದು ಕೂತ್ಕೊಳ್ತಾನೆ ಹಣ ಲೂಟಿ ಮಾಡಿ ಇದು ನನಗೆ ಹಲವಾರು ಉದಾಹರಣೆಗಳು ನನ್ನ ಕ್ಷೇತ್ರದಲ್ಲೇ ಪ್ರತಿನಿತ್ಯ ನೋಡ್ತಾ ಇದ್ದೇನೆ ನನ್ನ ಆ ಭಾಗದ ತಾಯಂದರು ರಸ್ತೆನೆಲ್ಲ ಅಡ್ಡೆ ಹಾಕ್ತಾರೆ ನನಗೆ ಹಣ ಇವತ್ತು ನಮ್ಮ ಡೈರಿ ಪರಿಸ್ಥಿತಿ ಹಿಂಗಾಗಿದೆ ನಮ್ಮನ್ನು ಉಳಿಸೋ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲೇ ನನ್ನ ಮುಂದೆ ಕಂಪ್ಲೇಂಟ್ ಹೇಳ್ತಾರೆ ಅದರಿಂದ ಇವತ್ತು ಈ ಸಹಕಾರಿ ಕ್ಷೇತ್ರ ಅನ್ನೋದೇನಿದೆ ಈ ಸಹಕಾರಿ ಕ್ಷೇತ್ರ ಒಂದು ಕಡೆ ನಮ್ಮ ಒಂದು ಕುಟುಂಬದ ಬದುಕುಗಳಿಗೆ ಆಶ್ರಯ ಇದ್ದರು ಅಷ್ಟೇ ಹಣವನ್ನು ದುರುಪಯೋಗ ಮಾಡಿ ಯಾರು ದರೋಡೆ ಮಾಡ್ತಾರೆ ಅಂಥವರಿಗೆ ರಕ್ಷಣೆ ಕೊಡಲಿಕ್ಕೆ ಈ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಎ ಆರ್ ಡಿ ಆರ್ಗಳು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದೇವೆ ನೌಕರನ್ನ ಅದನ್ನು ಬಹುಶಃ ನಮ್ಮ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಆ ಕ್ಯಾಟಗರಿಗಳನ್ನು ರದ್ದು ಮಾಡಿ ಕೆಲವು ಹಣವನ್ನು ಉಳಿಸ್ತಕ್ಕಂಥದ್ದಕ್ಕೆ ಕೆಲವು ತೀರ್ಮಾನವನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ ಇದು ಯಾತಕ್ಕೆ ನನಗಾದಂಥ ಅನುಭವದಲ್ಲಿ ಇವತ್ತು ಅದರ ಜೊತೆಯಲ್ಲಿ ಯಾವೊಂದು ನನ್ನ ರೈತರು ಬೆಳೆದಂಥ ಬೆಳೆ ಇವತ್ತು ಹಲವಾರು ಸಂದರ್ಭಗಳಲ್ಲಿ ಇವತ್ತು ಅಕಾಲಿಕವಾದಂಥ ಮಳೆ ರಾಜ್ಯದ ಹಲವಾರು ಪ್ರದೇಶದಲ್ಲಿ ಈ ಒಂದು ಮಳೆಯ ಅನಾಹುತದಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆ ನಷ್ಟ ಆಯಿತು ಸರ್ಕಾರಗಳು ಸರಿಯಾದ ರೀತಿ ಬೆಳೆಯ ಪರಿಹಾರ ಕೊಡೋದಿಲ್ಲ ಏನಾದರೂ ನೀವು ಬದುಕಲಿಕ್ಕೆ ಸಾಧ್ಯ ಇದ್ದರೆ ಈ ಹಾಲನ್ನು ಮಾರಾಟ ಮಾಡಿ ಅಲ್ಪ ಸ್ವಲ್ಪ ನಿಮ್ಮ ಕುಟುಂಬದ ನಿರ್ವಹಣೆಗೆ ಹಣ ನೋಡ್ಬೋದು ನೀವು ಆ ದೃಷ್ಟಿಯಿಂದ ಈ ಒಂದು ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಾಗೆ ಹಲವಾರು ರೀತಿಯ ಯೋಜನೆಗಳನ್ನು ತರಬೇಕು ಅನ್ನೋದು ನಾನೇನು ಕಳೆದ 2 ವರ್ಷದ ಕೋವಿಡ್ನ ಅನಾಹುತದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ನಾವೇನು ಹೋಗ್ತಾ ಇರಲಿಲ್ಲ ಹಲವಾರು ರೀತಿಯ ಚಿಂತನೆಗಳನ್ನು ಮಾಡಿದ್ದೇನೆ